ದ ಲಾರ್ಡ್ ದೇವ್ರ್ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತನ್ನ ದೇವರೇ ಯೇಸು ಕ್ರಿಸ್ತನಾಮದಲ್ಲಿ ನನ್ನ ಪಾದ ಸನ್ನಿಧಾನ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿತ್ತುಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ ನೀನು ಮಾತನಾಡು ಪವಿತ್ರ ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಓಜೆಯನ ಪ್ರವಾದನೆ ಪುಸ್ತಕ ನಾಲ್ಕನೇ ಆದ್ಯದಲ್ಲಿ ಆರನೇ ವಾಕ್ಯ ಓಜೆಯ ಚಾಪ್ಟರ್ ಫೋರ್ ವರ್ ಸಿಕ್ಸ್ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ನೀವು ಜ್ಞಾನವನ್ನು ತಳ್ಳಿ ಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿ ಬಿಡುವೆನು ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು ಇಲ್ಲಿ ಓಜೆ ಎಂಬ ಪ್ರವಾದಿ ಈಗೇಳ್ತಾನೆ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ಹಾಗಾದರೆ ಬಂದರೆ ಜ್ಞಾನವೆಂದರೆ ಏನು ಯಾಕೆ ದೇವರ ಮಕ್ಕಳು ಜ್ಞಾನಹೀನರಾಗಿ ಹಾಳಾಗ್ತಾರೆ ಹಾಗಾದರೆ ಜ್ಞಾನವು ಹೇಗೆ ಸಿಕ್ಕಿದೆ ಹೇಗೆ ಜ್ಞಾನವನ್ನು ಹೊಂದಿಕೊಳ್ಳುವುದರ ಮುಂದೆ ಕೆಲವು ಸಂಗತಿಗಳನ್ನು ಅತಿ ಹಾಳವಾಗಿ ನೋಡಿದ್ರೆ ನಾವು ಮೊದಲ ಸಂಗತಿ ನೋಡ್ತೇವೆ ದೇವರ ಜ್ಞಾನವನ್ನು ಹೊಂದಿಕೊಳ್ಳಬೇಕಾದರೆ ದಿನಾಲು ದೇವರ ವಾಕ್ಯವನ್ನು ಓದುವವರು ಕೇಳುವವರು ಧ್ಯಾನಿಸುವರು ಮತ್ತು ಕೈಕೊಂಡು ನಡೆಯುವರಿಗೆ ದೇವರು ತನ್ನ ಜ್ಞಾನವನ್ನು ಕೊಡುತ್ತಾನೆ ನಾವು ನೋಡ್ತೇವೆ ನಾಣೋಕ್ತಿ ಪುಸ್ತಕದಲ್ಲಿ ಎಂಟನೇ ಆದ್ಯದಲ್ಲಿ ಎರಡನೇ ವಾಕ್ಯದಿಂದ ಮೂವತ್ತ ಆರನೇ ವಾಕ್ಯ ತನಕ ಪ್ರೋ ಚಪ್ಟರ್ ಏಟ್ ವರ್ಷ ತರ್ಟಿ ಟೂನಿಂದ ತರ್ಟಿ ಸಿಕ್ಸ್ ತನಕ ಮಕ್ಕಳಿರ ಈಗ ನನ್ನ ಕಡೆಗೆ ಕಿವಿಗೊಡಿರಿ ನನ್ನ ಮಾರ್ಗಗಳನ್ನು ಅನುಸರಿಸುವರು ಧನ್ಯರೇ ಸರಿ ಉಪದೇಶವನ್ನು ಕೇಳಿರಿ ಅದನ್ನು ಬಿಡದೆ ಜ್ಞಾನವಂತರಾಗ್ರಿ ಇಲ್ಲಿ ಸ್ವಲ್ಪ ಮಾಡ್ತೇನೆ ನೀವು ಜ್ಞಾನವಂತರಾಗಬೇಕಾದರೆ ದೇವರ ಆತ್ಮನು ಪ್ರೀ ಟಿ ವಿ ಮಾಧ್ಯದ ಮುಖಾಂತರ ಅನೇಕ ಸೇವಕರು ಬಲಿಗಿಂದ ಸಾಂಕ್ರದ ಎರಡೇ ಬಿಡದೆ ದೇವರ ವಾಕ್ಯದ ಮುಖಾಂತರ ಕೊಡುವ ಈ ಉಪದೇಶವನ್ನು ಕೇಳಿ ಅದನ್ನು ಬಿಟ್ಟು ಬಿಡದೆ ಅದು ಅಗರ್ನೂ ಧ್ಯಾನ ಮಾಡಿ ಆ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ನೀವು ಜ್ಞಾನವಂತರಾಗ್ತೀರಿ ಎಂಬುದಾಗಿ ಯಾಕೋ ಬೆಳೆತಾನೆ ಅದೇ ನಿಮ್ಮ ಸಭೆಯಲ್ಲಿ ಪ್ರೇ ದೇವರ ಸೇವಕರು ಸಭಾಪಾಲಕರು ನಿಮಗೆ ಕೊಡುವಂಥ ಆ ಉಪದೇಶವನ್ನು ಕೊಡುವಂಥ ಭೈಬೆಚ್ಚಡಿಯನ್ನು ಕೊಡುವಂಥ ಆ ದೇಹದ ಕೊಡೋ ಸಂದೇಶವನ್ನು ಅವರು ಕೊಡೋ ಬುದ್ಧಿ ಮಾತುಗಳನ್ನು ಕೇಳಿ ಅದನ್ನು ಬಿಟ್ಟು ಬಿಡದೆ ಅದನ್ನು ಕೈಕೊಂಡು ನಡೆಯುವುದಾದರೆ ನೀವು ಜ್ಞಾನವಂತರಾಗ್ತೀರಿ ಎಂಬುದಾಗಿ ಸುಲಭ ಮನತಾನೆ ಮೂವತ್ತಿನ ವಾಕ್ಯದಲ್ಲಿ ನಾವು ನೋಡ್ತೇವೆ ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವು ಹತ್ತಿರ ಜಾಗರೂಕನಾಗಿ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು ಯಾವ ನನ್ನ ಹೊಂದುತ್ತಾನೋ ಅವನು ಜೀವನೊಂದುತ್ತಾನೆ ಇವನ ಕಟಾಕ್ಷ ಗುರಿಯಾಗೋನು ಅಲ್ಲಿ ಒಂದು ಕಾರಣ ಒಂದು ನೋಡಿದೆ ಒಂದು ವಾಕ್ಯವನ್ನು ಕೇಳುವ ಸಂದೇಶವನ್ನು ಲಕ್ಷ ಕೊಟ್ಟು ಕೇಳುವ ಮುಖಾಂತರವಾಗಿ ಜ್ಞಾನವು ನೀವು ಹೊಂದಿಕೊಳ್ಳುತ್ತೀರಿ ಎರಡನೇದಾಗಿ ಇದರ್ಥವಾಗಿದೆ ಪ್ರತಿದಿನವೂ ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯನು ಓದುವುದೆಂದರೆ ಪ್ರಾರ್ಥನೆ ಮಾಡೋದರ್ಥವಾದ ನಂಬಿಕೆಯಲ್ಲಿ ಪರಲೋಕದ ತನ್ನ ಬಂದು ದೇವರ ಥರ ನೀವು ಸಂಭಾಷಣೆ ಮಾಡೋದು ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆ ಮಾಡಿದ ಅನಂತರ ಪ್ರೇರ ನೀವು ದೇವರ ಸ್ವರವನ್ನು ಕೇಳುವುದಾಗಬೇಕು ಹಾಗೆ ನಿಮ್ಮ ಪ್ರಾರ್ಥನೆ ಪರಿಪೂರ್ಣವಾಗ್ತದೆ ಪ್ರೇ ಪ್ರಾರ್ಥನೆ ಎಂದರೆ ಪ್ರೇರೆಂದರೆ ಟೂ ವೇ ಕಮ್ಯುನಿಕೇಶನ್ ಅಂದರೆ ಒನ್ ವೇ ಕಮ್ಯುನಿಕೇಶನ್ ಟೂ ವೇ ಕಮ್ಯುನಿಕ ನೀವು ದೇವರ ಹತ್ರ ಎಷ್ಟೋ ಗಂಟೆ ಗಂಟೆ ಗಲೋ ನೀವು ಪ್ರಾರ್ಥನೆ ಮಾಡ್ಬೋದು ಆ ಪ್ರಾರ್ಥನೆ ಮಾಡಿದ ಇಮಿಡಿಯೇಟ್ನು ಆ ಜಾಗವನ್ನು ಬಿಟ್ಟು ಹೋಗದೆ ದೇವರ ವಾಕ್ಯಗಳನ್ನು ನಿಮ್ಮ ವೇದವನ್ನು ಓಪನ್ ಮಾಡೇನು ಎಟ್ಲೀಸ್ಟ್ ಪ್ರತಿದಿನಕ್ಕೊಂದು ಹತ್ತು ಆದ್ಯವನ್ನಾದರೂ ಓದುವಂಥ ಅಭ್ಯಾಸ ಮಾಡಿಕೊಳ್ಳುವರಾಗಬೇಕು ಅಲ್ಲಿ ನೋಡಬೇಕು ಒಂದು ಐದು ಆದ್ಯ ಓದುವುದರೇ ಹೊಸ ಐದು ಆದ್ಯ ಓದ್ತೀವಿ ಎಷ್ಟು ಎಷ್ಟು ಪ್ರಾರ್ಥನೆ ಮಾಡಿದಂಥ ದೇವರನ್ನು ಓದುತ್ತಿರೋ ದೇವರ ಪವಿತ್ರ ಆತ್ಮನು ವಾಕ್ಯ ಓದುದ ಮುಖಾಂತರ ನಿಮ್ಮ ಹತ್ರ ಮಾತನಾಡ್ತಾನೆ ಆ ನಿಮ್ಮ ಹತ್ರ ಮಾತನಾಡುವಾಗ ನೀವು ಜ್ಞಾನ ಹೊಂದಿಕೊಳ್ಳುತ್ತೀರಿ ಮತ್ತು ಜ್ಞಾನವನ್ನು ಹೊಂದಿಕೊಂಡು ಆ ಪ್ರಕಾರ ನಡೆಯುವುದರ ದೇವರ ಕಟಾಕ್ಷ ದೇವರ ದಯೆ ದೇವರ ಕರುಣೆ ನಿಮಗೆ ಸಿಗ್ತದೆ ನಿಮ್ಮ ಆತ್ಮದಲ್ಲಿ ಜೀವವನ್ನು ಹೊಂದುತ್ತೀರಿ ಆ ಜೀವವು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತದೆ ಮೊದಲಿಸುವ ಮುನ್ನೆಲ್ಲಿ ತಾನೆ ಬ್ರಿಯರೆ ಮೂವತ್ತನೇ ವಾಕ್ಯ ನೋಡ್ತೇವೆ ಯಾವ ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮ ಕೀಡು ಮಾಡಿಕೊಳ್ಳುತ್ತಾನೆ ಅದರ್ಥ ನೀವು ಬರೀ ಪ್ರಾರ್ಥನೆ ಮಾಡಿಕೊಂಡು ಗಂಟೆ ಗಂಟೆ ಗಂಟೆಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ದೇರ ವಾಕ್ಯವನ್ನು ದಿನಾಲು ಓದದಿದ್ದರೆ ಪ್ರೇರೇ ಯಾರ್ಯಾರಿಗೆ ಓದಲಿಕ್ಕೆ ಬರುವುದಿಲ್ಲ ಅಂಥವರಿಗೆ ಆಡಿಯೋ ಬೈಬಲ್ ಸಿಗ್ತದೆ ಪ್ರೇ ಮೊಬೈಲ್ನ ಆಡಿಯೋ ಬೈಬಲ್ ಹಾಕಿ ಅದನ್ನಾದರೂ ದೇವರ ದೇವರನ್ನು ನೆಪವನ್ನು ಕೊಡಬಾರದು ಓದಲಿಕ್ಕೆ ಆಗೋರು ಓದಲಿಕ್ಕೆ ಬರುವವರು ಪ್ರೇ ನಿಮ್ಮ ನಿಮ್ಮ ಭಾಷೆಯಲ್ಲಿ ದೇವರ ವಾಕ್ಯ ಸಿಗ್ತದೆ ಸತ್ಯವಿದೆ ಸತ್ಯ ನೀವು ಅದು ಓದುವರಬೇಕು ಒಂದು ವೇಳೆ ನೀವು ಪ್ರೇ ಬರೀ ಪ್ರಾರ್ಥನೆ ಮಾಡ್ತೀರಿ ಅದು ದೇವರನ್ನು ಓದುವುದಿಲ್ಲ ಹಾಗಾದರೆ ಇಲ್ಲಿ ಸೊಲ್ ಮಾಡ್ತೇನೆ ನೀವು ದೇವರೇ ದೇವರೇ ಮುಂದೆ ತಪ್ಪು ಮಾಡುತ್ತೀರಿ ಮತ್ತು ಆ ತಪ್ಪು ಮಾಡಿದ ನಿಮಿತ್ತ ನಿಮ್ಮ ಆತ್ಮಕ್ಕೆ ಕೀಡು ಮಾಡಿಕೊಳ್ಳುತ್ತೀರಿ ಯಾಕಂದರೆ ದೇವರ ಜನರು ಜ್ಞಾನಹೀನರಾಗಿ ಹಾಳಾಗುವುದಂದರೆ ದೇವರ ಮಕ್ಕಳು ಜ್ಞಾನ ಇಲ್ಲದ ನಿಮ್ಮತೆಗೆ ಕಷ್ಟಕ್ಕೆ ಸಂಕಟಕ್ಕೆ ವೇದನೆಗೆ ಅಥವಾ ಪ್ರೇರೇ ಸಹಿತ ನಾವು ಊರಿನಲ್ಲಿ ಸಿಕ್ಕಿಕೊಳ್ಳುತ್ತ ಕಾರಣ ದೇವರ ವಾಕ್ಯದ ಜ್ಞಾನ ಇಲ್ಲದ ಯಾಕಂದರೆ ನಾವು ನೋಡ್ತೇವೆ ಮತ್ತೆ ಬರೋ ಸ್ವರ್ತೆ ನಾಲ್ಕನೇ ಆದಿಲಿ ಒಂದನ್ನು ಆನಂದವಾಕೀನಿ ಯೇಸು ಕ್ರಿಸ್ತನು ಸಹ ಸೈತನ ಬಿಡಲ್ಲ ಪ್ರೇರೆ ಹಾಗಾದರೆ ದೇವರ ಬಿಡುವ ನಾವು ಎಂದರೆ ಯೇಸು ಕ್ರಿಸ್ತನು ನಲವತ್ತು ದಿವಸ ಉಪವಾಸ ಪ್ರಾರ್ಥನೆ ಮಾಡುವಾಗ ಸೈತನನು ಯೇಸು ಕ್ರಿಸ್ತ ಶೋಧಲಿಕ್ಕೆ ಶೋಧಿಸಲಿಕ್ಕೆ ಬಂದಾಗ ಯೇಸು ಕ್ರಿಸ್ತನು ಬರೀ ಪ್ರಾರ್ಥನೆ ಮಾತ್ರಲ್ಲ ಆತನು ಸಹ ಹಲವು ಓದುವ ನಿಮಿತ್ತವಾಗಿ ಆತನು ಸೈತನಿಗೆ ಜ್ಞಾನದಿಂದ ಮಾತನಾಡಿದ ನಿಮಿತ್ತಕ್ಕೆ ಸೈತನ ಆತನು ಬಿಟ್ಟು ಓದು ನಿಮ್ಮ ಹೇಳ್ತಾರೆ ಒಂದು ವೇಳೆ ಯೇಸು ಬರೀ ಪ್ರಾರ್ಥನೆ ಉಪವಾಸ ಮಾಡಿ ವಾಕ್ಯ ಒಂದು ಆತನು ಇಲ್ಲದಿದ್ದರೆ ಆ ಜ್ಞಾನ ಆತನು ಉಪಯೋಗ ಮಾಡಿದರೆ ಸೈತನ ಯೇಸು ಸೋಲಿಸಿ ನಾನಾ ರೀತಿಯಲ್ಲಿ ಬಂದನು ಅದೇ ರೀತಿಯಲ್ಲಿ ಪ್ರೀತಿ ಇವತ್ತು ನೀವು ದೇವರ ವಾಕ್ಯ ಓದುವುದಿಲ್ಲವೋ ವಾಕ್ಯ ಧ್ಯಾನ ಮಾಡಿದ್ರು ಅದ ಅರ್ಥ ನೀವು ದೇವರಿಗೆ ವಿರುದ್ಧಕ್ಕೆ ಪಾಪ ಮಾಡುತ್ತೀರಿ ಅದರ ನಿಮಿತ್ತ ನಿಮ್ಮ ಆತ್ಮಗೆ ಕೇಡು ಮಾಡಿರಿ ಅದ ನಿಮಿತ್ತ ಸೈತನು ನಿಮಗೆ ನಾನಾ ರೀತಿಯ ಸೋದನ್ನು ತಂದು ಅದು ನಿಮಗೆ ಸಿಕ್ಕಿಸಿಕೊಳ್ಳುತ್ತಾನೆ ಅದಕ್ಕೆ ಪ್ರೀಲಿ ದೇವರ ವಾಕ್ಯ ತರಿಸಿಕೊಂಡು ಮಾಡ್ತಾನೆ ಯಾವ ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ ಯಾಕಂದರೆ ದೇವರ ಜ್ಞಾನ ಇಲ್ಲದೇನು ನೀವು ಸೋತು ಹೋಗ್ತೀರಿ ಪ್ರತಿಯೊಂದಕ್ಕೆ ದೇವರ ಜ್ಞಾನವನ್ನು ಕೇಳಿ ಕೊ ನಂತರ ನನ್ನ ಅಗೆ ಮಾಡುವೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ ಅದಕ್ಕೆ ಪ್ರೇ ದೇವರ ವಾಕ್ ಓದಕ್ಕೂ ಇಂಟ್ರೆಸ್ಟ್ ಇಲ್ಲ ಪ್ರಯುಕ್ತ ಅನೇಕರು ಪ್ರೇ ದೇವರ ಆತ್ಮನಾಗ ತೋರಿಸಿದರೆ ಅನೇಕ ದೇವರ ಮಕ್ಕಳು ಕಷ್ಟದಲ್ಲಿ ಸಾಲದಲ್ಲಿ ರೋಗದಲ್ಲಿ ಬಿಡದೆ ಕಾರಣ ಏನಿದೆ ಬರ್ರೆ ನೀವು ದೇವರ ಥರ ಜ್ಞಾನವನ್ನು ಕೇಳಿಕೊಳ್ಳುವುದಿಲ್ಲ ದೇವರ ವಾಕ್ಯನು ಅಗುರತಿ ಓದುವುದಿಲ್ಲ ಧ್ಯಾನ ಮಾಡೋದಿಲ್ಲ ಈ ಟಿ ವಿ ಮಾಧ್ಯಮ ಅನೇಕ ದೇವರ ಸೇವಕರು ಬೆಳಿಗ್ಗೆ ಸಾಯಂಕಾಲ ಅನೇಕ ವಾಕ್ಯಗಳು ಉಪದ ಉಪದ ಅದನ್ನು ಲಕ್ಷಗಳು ಕೇಳುವುದಿಲ್ಲ ಅದ್ರ ನಿಮಿತ್ತ ನೀವು ನಿಮ್ಮ ಸ್ವಂತ ಬುದ್ಧಿ ಇಲ್ಲಿ ಸ್ವಂತ ಜ್ಞಾನದಲ್ಲಿ ಕೆಲಸ ಮಾಡ್ತೀರಿ ಬಿಸ್ನೆಸ್ ಮಾಡ್ತೀರಿ ಮದುವೆ ಆಗ್ತೀರಿ ನಾನಾ ದೇವರ ಮಕ್ಕಳು ಕಷ್ಟ ಇದು ಕಾರಣ ಅಲ್ಲಿ ಔಜ ನನ್ನ ಜನರು ನಾನು ಆಗದೆ ನೀವು ದೇವರ ಆತ್ಮಿಸ್ತೇನೆ ಪರಿಬಿತ್ತು ದೇವರ ಮಕ್ಕಳಾದ ನೀವು ಪ್ರಿಯರೇ ನೀವು ಹಾಳಾಗಬಾರದು ನೀವು ಕಷ್ಟದಲ್ಲಿ ಬೀಳಬಾರ್ದು ಕಷ್ಟದಲ್ಲಿ ಇದ್ದರೂ ಆ ಕಷ್ಟ ಬಿಡದೆ ಆಗುವಂಥ ಉಪಾಯವನ್ನು ನಿಮಗೆ ಕಂಡುಕೊಳ್ಳಬೇಕು ಸಾಲದಲ್ಲಿ ಬಿದ್ದರೂ ಸಹ ಹೊರಗೆ ಬರುವಂಥ ಕಂಡು ಹಾಗಾದರೆ ಇವತ್ತು ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಮೊದಲಿನ ಸಂಗತಿ ಆಗಿದೆ ನೀವು ನಿಮ್ಮ ಸಭೆಯಲ್ಲಿ ಕೇಳುವಂಥ ಉಪದೇಶವನ್ನು ಟಿ ವಿ ಮಧ್ಯೆ ಕೇಳುವ ಉಪದೇಶ ಲಕ್ಷ ಕೇಳಿ ಅದು ಅಗಲು ಧ್ಯಾನ ಮಾಡಿ ಅದರ ಪ್ರಕಾರ ನಡೆಯುವುದರಿ ನೀವು ಜ್ಞಾನವಂತರಾಗ್ತೀರಿ ಎರಡನೇದಾಗಿ ನೀವು ದಿನ ಪ್ರೇರೆ ನಿಮ್ಮ ಪ್ರಾರ್ಥನೆ ಆದ ತಕ್ಷಣವೇ ದೇವರ ವಾಕ್ಯಗಳನ್ನು ನೀವು ಓದುವರಬೇಕು ಅಲ್ಲಿ ಉಣ್ಬೇಕು ಓದಿದ ಹಾಗೆ ಹೊಸ ಉಣ್ಬೇಕು ಓದುವರೆ ವಾಕ್ಯನು ಓದುವಾಗ ಒಂದು ಎರಡು ಚಾಪ್ಟರ್ ಅಲ್ಲ ಒಂದು ಹತ್ತು ಚಾಪ್ಟರ್ ದೇವರ ಆತ್ಮ ದೇವರ ಆತ್ಮನ ಮಾತನಾಡುತ್ತಾನೆ ಕಣ್ಣು ಓದುವ ಒಂದು ಹತ್ತು ದಿನ ದಿನ ಓದುವಂಥ ಅಭ್ಯಾಸ ಮಾಡಿಕೊಳ್ಳಬೇಕು ಯಾಕಂದರೆ ಒಂದು ವರ್ಷಕ್ಕೆ ನೀವು ಇಡೀ ಸತ್ಯವಾದನ್ನು ಮುಗಿಸುವಂತ ಪ್ರಯಾಣ ಮಾಡಬೇಕು ಪ್ರೇರೆ ಆಗ ಓದುವಾಗ ದೇವರ ಆತ್ಮನು ನಿಮಗೆ ಆ ದಿನಕ್ಕೆ ಬೇಕಾದ ಜ್ಞಾನವನ್ನು ಕೊಡುತ್ತಾನೆ ಆ ಜ್ಞಾನವನ್ನು ಹೊಂದುವುದಾದರೆ ದೇವರ ಕಟಾಕ್ಷ ದೇವರ ಕರುಣೆಗೆ ನೀವು ಪಾತ್ರರಾಗ್ತೀರಿ ಸಹಿತನ ಶೋಧನೆಯಲ್ಲಿ ಸಿಕ್ಕಿಕೊಳ್ಳದಂತೆ ಆ ಜ್ಞಾನ ನಿಮ್ಮನ್ನು ಕಾಪಾಡ್ತದೆ ನಂತರ ಇಲ್ಲಿ ನೋಡ್ತೇವೆ ಒಂದು ವೇಳೆ ಪ್ರೇರೇ ನೀವು ತುಂಬ ಪ್ರಾರ್ಥನೆ ಮಾಡ್ತೀರಿ ಅದೇ ವಾಕ್ಯ ನೀವು ಓದುವುದಿಲ್ಲ ವಾಕ್ಯ ಕೇಳುತ್ತೀರಿ ಲಕ್ಷ ಕೊಡೋದಿಲ್ಲ ಜ್ಞಾನ ನಿಮಗೆ ಬೇಡ ನೀವು ಸ್ವಂತ ಬುದ್ಧಿ ನಡೀತೀರಿ ಹಾಗಾದರೆ ಓಕೆ ರೀ ವಾಕ್ಯ ಓದುವುದಿಲ್ಲವೋ ಈ ಸಂದೇಶವನ್ನು ತಿರಸ್ಕಾರ ಮಾಡ್ತಾರೋ ಅವರು ತಪ್ಪು ಮಾಡುತ್ತಾರೆ ಆ ತಪ್ಪಿನಿಂತಾಗಿ ಅವ್ರು ನಿಮ್ಮ ಆತ್ಮ ಕೇಳಿ ಮಾಡಿಕೊಳ್ಳುತ್ತಾರೆ ಮತ್ತು ರೂಪದಲ್ಲಿ ಹಾಗೆ ಮಾಡಿದರೆ ಏನು ನಿತ್ಯ ಮರಣ ಪ್ರೀತಿ ಮಾಡ್ತೀರಿ ಮರಣ ಪ್ರೀತಿ ಮಾಡ್ತೀರಿ ಸೊಲಮನ್ನು ಹೇಳುತ್ತಾರೆ ಹಾಗಾದರೆ ಪ್ರೇ ಓಜೆಯ ಪ್ರವಾದಿಯ ಆ ಪ್ರವಾದನೆ ಅರ್ಥ ಇದಾಗಿದೆ ದೇವರ ಮಕ್ಕಳು ನಾಶವಾಗಬಾರದು ದೇವರ ಮಕ್ಕಳು ಕಷ್ಟದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ಸೋತು ಹೋಗಬಾರದು ದೇವರ ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದಬೇಕು ಎಲ್ಲ ಕೆಲಸದಲ್ಲಿ ಅವರು ಸಕ್ಸಸ್ ಕಂಡುಕೊಳ್ಳಬೇಕು ಹಾಗಾದರೆ ಸೊಲು ಅಲ್ಲಿ ಓಜೆಯ ಪ್ರವರ್ಧನೆ ನೀವು ಜ್ಞಾನವನ್ನು ಹೊಂದಿಕೊಳ್ಳಬೇಕು ಇಲ್ಲದವರು ಹಾಲಾಗ್ತಾರೆ ಮತ್ತು ಅದರ ಪ್ರವಾದನೆ ಅದು ಅರ್ಥವಾಗಿದೆ ಪ್ರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ಪ್ರೇ ಯಾಕೆ ಜ್ಞಾನ ಬೇಕು ಎಂಬುದಾಗಿ ಎ ಪೇಜ್ ದವ್ರಿ ಎಂಬ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನೈದರಿಂದ ಹದಿನೇಳು ವಾಕ್ಯ ಎ ಪೇಜ್ ಇನ್ ಚಾಪ್ಟರ್ ಫೈವ್ ವರ್ಸ್ ಫಿಫ್ಟೀನ್ ಟು ಸೆವೆಂಟೀನ್ ವರ್ಸ್ ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ ಈ ದಿನಗಳು ಕೆಟ್ಟವುಗಳಾಗಿವೆ ಆದ್ದರಿಂದ ಕಾಲವನ್ನು ಸುಮ್ಮನೆ ಕಾಲಕೊಳ್ಳದೆ ಅದನ್ನೇ ಬೆಲೆಯಿಲ್ಲದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿ ನಡೆಯಿದೆ ಕರ್ತನ ಏನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ ಅಪ್ಪ ಪಾಲು ಈ ದಿನಗಳು ನಿಜವಾಗಿ ಈಗ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ದಿನಗಳು ತುಂಬ ಕೆಟ್ಟ ದಿನಗಳಾಗುವೆ ಸಹಿತ ಇಷ್ಟು ಒಂದು ಸೈತನ ಕೆಲಸ ಜಾಸ್ತಿ ಜಾಸ್ತಿ ಆಗ್ತಾ ಪ್ರತಿ ಅದಕ್ಕೂ ಅಪ್ಪ ಈ ಕೆಟ್ಟ ದಿನಗಳನ್ನು ನಡೆಯುವಾಗ ಪ್ರತಿದಿನ ನೀವು ಮಾಡೋ ಕೆಲಸದಲ್ಲಿ ಆಗಲಿ ನೀವು ಮಾಡೋ ಸೇವೆಯಲ್ಲಾಗಲಿ ನೀವು ಮಾಡೋ ಬಿಸ್ನೆಸ್ನಲ್ಲಿ ಆಗಲಿ ಅದನ್ನು ನೀವು ಮದುವೆಯಾಗಲಿಕ್ಕೆ ಜೀವನ ಸಂಗತ ಆರ್ಜಿಕ ಪ್ರತಿಯೊಂದರಲ್ಲಿ ಪ್ರ ಕರ್ತನ ಚಿತ್ತ ಏನು ಇದೆ ನಾನು ಇದು ಮಾಡು ನಿನ್ನ ಚಿತ್ತವೋ ಎಂಬುದಾಗಿ ಆ ದೇವರ ಚಿತ್ತವನ್ನು ಕೇಳಿ ತಿಳ್ಕೊಂಡು ಮಾಡಬೇಕು ಎಂಬುದೇ ಅಪ್ಪ ಮಾಡಿದೆ ಹಾಗಾದರೆ ದೇವರ ಚಿತ್ತ ತಿಳ್ಕೊಳ್ಬೇಕಿದೆ ದೇವರ ಚಿತ್ತ ದೇಹರ ವಾಕ್ಯವಾಗಿದೆ ಎಷ್ಟು ಜನ ದೇವರ ವಾಕ್ಯವನ್ನು ಪ್ರಾರ್ಥನೆ ಮಾಡಿ ಓದುತ್ತಿರುವುದು ದೇವರ ದೇವರ ಆತ್ಮನು ದೇವರ ವಾಕ್ಯದ ಮುಖಾಂತರ ಮಾತನಾಡಿ ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನು ಹೇಗೆ ನಡೆಯಬೇಕು ಹೇಗೆ ಮಾತಾಡಬೇಕು ಏನು ಮಾಡಬೇಕು ಎಲ್ಲ ಉದ್ಯಾರ ವಾಕ್ಯದ ಮಕ್ಕಳ ನಿಮಗೆ ಜ್ಞಾನ ಕೊಡುತ್ತೆ ಈ ಜ್ಞಾನ ಉಪಯೋಗ ಮಾಡಿ ಜ್ಞಾನವಂತ ನಡೆಯಬೇಕೆಂಬುದಾಗಿ ಅಪ್ಪೋಸ್ ತಪ್ಪಾಡೋಣ ಎ ಪೇಜಲ ವಿಶ್ವಾಸಿಗಳಿಗೆ ಬುದ್ಧಿ ಮಾತು ಹೇಳುತ್ತೆ ಏನದು ಎಕ್ಸಾಂಪಲ್ ನೋಡ್ತೇವೆ ಕೊಲಸೆವರಿಗೆ ಬಂದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ಕೊಲಸೆ ಚಪ್ಟರ್ ತ್ರೀ ವರ್ ಸಿಕ್ಸ್ಟೀನ್ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಅಪ್ಪ ಸಪ್ ಪೌಲ್ ಹೇಳ್ತೇನೆ ಕ್ರಿಸ್ತನ ವಾಕ್ಯವು ನಿಮ್ಮದೇ ಸಮೃದ್ಧಿಯಾಗಿ ತುಂಬ ಬೇಕು ಇವತ್ತು ಪ್ರೇ ನೀವು ಎಡಕ್ಕೆ ತಿರುಗುವಾಗ ಬಳಕೆ ತಿರುಗ ಇದೇ ಮಾರ್ಗ ಇದೇ ನಡೆ ಎಂಬುದಾಗಿ ಆ ದೇವರ ಸಣ್ಣ ಸ್ವರ ನಿಮಗೆ ಕೇಳಬೇಕು ನಿಮ್ಮ ಕಿವಿಯಲ್ಲಿ ಅದಕ್ಕೆ ಅಪ್ಪ ಕ್ರಿಸ್ತನ ವಾಕ್ಯವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸಂಭ್ರಮ ತುಂಬಲ್ಪಟ್ಟರೆ ಮಾತ್ರವೇ ಪವಿತ್ರಾತ್ಮನು ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ಆ ಜ್ಞಾನದಿಂದಲೇ ಒಬ್ಬರೊಬ್ಬರಿಗೆ ಬುದ್ಧಿ ಇರಲಿಕ್ಕೂ ಒಬ್ಬರಿಗೊಬ್ಬರ ಸುವಾರ್ಥ ಇರಲಿಕ್ಕೂ ನೀವು ಸಾಧ್ಯವಾಗ್ತೀರಿ ಇಲ್ಲದರೆ ದೇವರ ವಾಕ್ಯ ಒಂದು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಜ್ಞಾನವಂತ ಆಗುವುದಿಲ್ಲ ಬುದ್ಧಿವಂತರು ಆಗುವುದಿಲ್ಲ ಸಹಿತ ನಿಮ್ಮ ಬಲ ಏನೂ ನೋಡಿಕೊಂಡು ಪ್ರೇರೇ ನೋಡ್ತೇವೆ ಅವ್ವಲು ಮತ್ತು ಆದಾಮನ ಬಗ್ಗೆ ನೋಡ್ತೇವೆ ದೇವರು ಆದ ಮತ್ತು ಅವ್ವಲಿಗೆ ಪ್ರೇರೆ ವೇದೆಯ ತೋಟವನ್ನು ಕೊಟ್ಟವನು ಪ್ರೇರೆ ಅದು ಅತಿ ಸುಂದರ ತೋಟ ಇತ್ತು ಅದು ಯಾವ ಒಂದು ಕಷ್ಟ ಕೆಲಸ ಅವರಿಲ್ಲ ಇಡೀ ತೋಟ ಸಂಚರಿಸಿಕೊಂಡು ದೇವರು ಸ್ತೋತ್ರ ಮಾಡುತ್ತಾ ಎಲ್ಲ ಥರದ ಹಣ್ಣುಗಳನ್ನು ತಿನ್ನಬಹುದಿತ್ತು ಅದು ಒಂದು ಮರದ ಹಣ್ಣನ್ನು ಮಾತ್ರ ದೇವರು ಆದ ಮನಿಗೆ ಹೇಳಿದನು ಈ ಮತ ಅನ್ನನ್ನು ಮಾತನ್ನು ತಿನ್ನಬೇಡ ಇದು ತಿಂದಲೇನು ಸಾಯಿತ್ತು ಎಷ್ಟು ಒಂದು ಆಜ್ಞೆ ಮಾತು ಕೊಟ್ಟವನು ಪ್ರಯ ಯಾಕೆಂದರೆ ದೇವರಿಗೆ ಗೊತ್ತುಂಟು ಸೈತನನು ಆತನು ಬರುತ್ತಾನೆ ಆತನು ಸುಳ್ಳುಗಾರನಾಗಿದ್ದಾನೆ ಆತನು ವಂಚಕನಾಗಿದ್ದಾನೆ ಆತನು ಮೋಸ ಮಾಡಿದ ಗೊತ್ತಿದ್ದ ತಾಗಿ ದೇವರು ಆದ ಮನಿಗೆ ಎಚ್ಚರಿಕೆ ಕೊಡುತ್ತಾನೆ ಎಚ್ಚರಿಕೆ ಕೊಟ್ಟ ನಂತರ ಆದಮನ ಅವಳಿಗೂ ಹೇಳ್ತಾನೆ ಈ ರೀತಿ ಮದುವೆಗೆ ಈಗ ಸೈತ ಅನ್ನು ಪ್ರ ಬಂದದ್ದು ಯಾವ ಮರದಲ್ಲಿ ಯಾವ ಮರ ಅನ್ನ ತಿನ್ನ ಅದೇ ಮರದಲ್ಲಿ ಆತನು ಬಂದು ಅಲ್ಲಿ ಕೂತ್ಕೊಂಡು ಆತನು ಮಾತನಾಡ್ತಾನೆ ಅವಳ ಹತ್ರ ಈಗ ಅವಳ ಹತ್ರ ನಿಜವಾಗಿ ದೇರವಾಗಿ ಅತಿ ಸಮೃದ್ಧಿಗೆ ತುಂಬಲ್ಪಡುವುದಾದರೆ ನಿಜ ದೇಹವಾಗಿ ಸತ್ಯ ಎಂದು ದರವಾಗಿ ನಂಬುದಾದರೆ ಅವಳಲ್ಲಿ ಅಂಡರ್ ಪರ್ಸೆಂಟ್ ಧೈರ್ಯದಿಂದ ಆ ಸೈತನನ್ನು ಖಂಡಿಸ್ತಿದ್ರು ಸೈತನ ಮಾತನ್ನು ಎದುರಿಸ್ತಿದ್ರು ಮತ್ತು ಆ ಜಾಗ ಅವರು ಹೊರಟು ಬರ್ತಿದ್ರು ಎಂದಿಗೂ ಆ ಶೋಧನೆಗಳು ಹೊಲಗಾಗುತ್ತಿರಲಿಲ್ಲ ಇಲ್ಲಿ ಏಕೆ ಬಿದ್ದಲು ಅವಳು ಅವಲಲ್ಲಿರುವ ಧೈರ್ಯವಾಕ್ಯದ ಕೊರತೆ ದೇರ ವಾಕ್ಯದ ಮೇಲಿರುವ ಆ ಆ ಒಂದು ಪ್ರೀತಿಯ ಕೊರತೆ ದೇರ ವಾಕ್ಯದ ಮೇಲಿರುವ ಅವನು ಆ ಒಂದು ಆ ಧ್ಯಾನದ ಕೊರತೆ ಸೈತನಿಗೆ ಗೊತ್ತಾಯಿತು ಅದಕ್ಕೆ ಸೈತನ ಏನು ಮಾಡಿದನು ಅವಳನ್ನು ಮೋಸ ಮಾಡಿದಳು ಆಗ ಅವಳು ದೇವರು ಸುಳ್ಳು ಅವ್ರ ಈ ರೀತಿ ಮೋಸ ಹೋದ ನಿಮಿತ್ತೆಗೆ ಅವಳು ಆ ಮರವನ್ನು ತಿಂದುಕೊಂಡು ತನ್ನ ಕೊಟ್ಟು ದೇವರು ಇಟ್ಟು ಇದನ್ನು ತೊಟ್ಟಂತೆ ಅವರು ಹೊರಗೆ ಬರಬೇಕಿದ್ದು ಕಷ್ಟ ಸಂಕಟ ಎಲ್ಲ ಆನಂತರ ಬಂತು ಅದ ಮೊದಲು ಪಾಪ ಮಾಡೋ ತನಕ ಪ್ರೇರಿ ಈ ಲೋಕದಲ್ಲಿ ಕಷ್ಟಗಳು ಆಗಲಿ ಸಂಕಟಗಳು ಆಗಲಿ ವೇದನೆಗಳ ವಾದ್ಯಗಳು ಬರಲ್ಲ ಯಾವಾಗ ಅವುಗಳು ಪಾಪ ಮಾಡಿದಳು ಅದನ್ನು ಪಾಪ ಆ ನಂತರ ಪರಿ ಲೋಕದಲ್ಲಿ ಬಂತು ಕಷ್ಟ ಆಗದೆ ಇವತ್ತು ಪ್ರೇರಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿರುವ ಕಷ್ಟ ಸಂಕಟ ಶೋಧನೆ ವ್ಯಾಧಿ ಬಡತನ ಸಾಲ ಎಲ್ಲ ಥರದ ಬಡಿಗಳು ಹೊಂದಬೇಕ ಈ ದಿನ ದೇವರ ಆತ್ಮ ದೇವರ ವಾಕ್ಯ ಜ್ಞಾನವನ್ನು ಹೊಂದಿಕೊಳ್ಳಿ ಎಷ್ಟು ದೇವರ ವಾಕ್ಯವನ್ನು ಕೇಳಿರ್ತೀವಿ ಈ ಮೇಲೆ ಲಕ್ಷವಿಟ್ಟು ಕೇಳಿರಿ ನಾನು ನಂಬೋದು ದೇವರ ಆತ್ಮನು ನಿಮ್ಮ ಹತ್ರ ಮಾತನಾಡುತ್ತೆ ನಿಮ್ಮದಾಗೆ ಮತ್ತು ದೇವರ ವಾಕ್ಯ ದಿನಾಲು ಸತ್ಯವೇ ಓದ್ರಿ ಹಳ್ಳಿಕ್ಕೆ ಓದ ಓದಿದ ಹಾಗೆ ಹೊಸ ಮುಂಬಿ ಓದಿ ಆ ವಾಕ್ಯ ನಿಮ್ಮ ಮನಸ್ಸಲ್ಲಿ ತುಂಬಿಸಿ ಇಟ್ಟುಕೊಳ್ಳಿ ಆಗ ದೇವರ ಆತ್ಮನು ಪ್ರೀ ವಾಕ್ಯದ ಮುಖಾಂತರ ನಿಮಗೆ ಮಾತನಾಡ್ತಾನೆ ವಾಕ್ಯದ ಮುಖಾಂತರ ಎಚ್ಚರಿಕೊಳ್ತಾನೆ ವಾಕ್ಯದ ಮುಖದ ಮಗನೇ ಹೀಗೆ ನಡೆಯಬೇಕು ಆ ಮಾರ್ಗ ಹಾಗೆ ನಿಮಗೆ ಎಚ್ಚರಿಕೊ ಆ ವಾಕ್ಯ ಸಣ್ಣ ನೀವು ಕೇಳಿ ಆ ದೇವರ ಆತ್ಮನ ಸ್ವರಿಗೆ ಬಿದಿರೋಗಿದರೆ ನಿಮಗೆ ದೇವರು ಪರಿಪೂರ್ಣ ಬೇರೆ ಕೊಡುತ್ತಾನೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂಬುದೇ ದೇವರ ಆತ್ಮನ ಪರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇರ್ರೆ ನಾಣುಕ್ತಿ ಪುಸ್ತಕ ಮೂರನೇ ಆದ್ಯದಲ್ಲಿ ಐದರಿಂದ ಎಂಟನೇ ವಾಕ್ಯ ತನಕ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯಹೋನಲ್ಲಿ ಭರವಸೆ ಬಿಡು ನಿನ್ನೆಲ್ಲ ನಡುವುಗಳಲ್ಲಿ ಆತನ ಚಿತ್ತಕ್ಕೆ ವಿಧನಾಗಿರು ಆತ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ನೀನೇ ಬುದ್ಧಿವಂತನು ಎಂದೆನಿಸಿದೆ ಇವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ಇದನ್ನು ನಿನ್ನ ದೇಹಕ್ಕೆ ಆರೋಗ್ಯವು ಈಲುಬಗ್ಳಿಗೆ ಸಾರ ಉಂಟಾಗು ಪ್ರೀಲಿ ಸ್ವಲ್ಪ ತಾನೆ ಸೊ ಬುದ್ಧಿಯನ್ನು ಆತನ ಮಾಡಿಕೊಳ್ಳದೆ ಎಲ್ಲ ನಡುವಿನ ಆದ ಚಿತ್ತ ಕೇವನಾಗಿರು ಆಗ ಆದಿನ ಮಾರ್ಗ ಸರಾಗ ಪ್ರಯುಕ್ತ ಅನೇಕರು ಪ್ರರೆ ಕಷ್ಟದಲ್ಲಿ ಬೀಳಲಿಕ್ಕೆ ಸಾರದಲ್ಲಿ ಬೀಳಲಿಕ್ಕೆ ಪ್ರೇರೆ ಒಂದೇ ಕಾರಣ ಅವರಿಗೆ ತಾಳ್ಮೆ ಇಲ್ಲ ದೇವರ ವಾಕ್ಯ ಓದಿದ್ದಕ್ಕೆ ಧ್ಯಾನ ಮಾಡಿ ಎಲ್ಲದಕ್ಕೆ ಅವ್ರಿಗೆ ಟೈಮ್ ಉಂಟು ಆ ದೇವರ ಓದಲಿಕ್ಕೆ ಸಮಯವಿಲ್ಲ ಎಂಬುದೇ ನೆಪ ಕೊಡುತ್ತಾರೆ ಬರೀ ಅಷ್ಟೇ ಅಲ್ಲದೆ ಅನೇಕ ದೇವರ ಮಕ್ಕಳು ಆದಿತ್ಯವರ ಸಭೆಗೆ ಬರೋದಕ್ಕೆ ಅವರಿಗೆ ಸಮಯವಿಲ್ಲ ಎಲ್ಲ ಫಂಕ್ಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಸಮಯ ಉಂಟು ಎಲ್ಲ ದೇವರು ಆದಿತ್ಯರ ಒಂದು ರಜೆ ಮಾಡಿಕೊಂಡು ನನ್ನ ಸಭೆಗೆ ನಾನು ಹೋಗ್ತೇನೆ ಅಲ್ಲಿ ದೇವರ ಸೇವಕರು ಕೂಡ ಪ್ರಸಂಗವನ್ನು ಕೇಳುತ್ತೇನೆ ಮೊದಲಿಗೆ ಆ ಒಂದು ಪ್ರೀತಿ ಇಲ್ಲ ಆ ಒಂದು ಸಮಯ ಇಲ್ಲ ಈ ರೀತಿ ಪ್ರೀರಿ ದೇವರ ಮಕ್ಕಳು ಪ್ರೇರಿ ನನ್ನ ಸ್ವಬುದ್ಧಿಯಲ್ಲಿ ಸ್ವಂತ ಜ್ಞಾನದಲ್ಲಿ ನಡೆದುಕೊಂಡು ಅವ್ರು ಹೋಗಿ ಕಷ್ಟದಲ್ಲಿ ಸಂಕಟದಲ್ಲಿ ರೋಗದಲ್ಲಿ ಸಾಲದಲ್ಲಿ ಬೀಳುತ್ತಾರೆ ಅದಕ್ಕೆ ಅಲ್ಲಿ ಓಜ ನನ್ನ ಜನರು ಹಾಲಾಗಲಿಕ್ಕೆ ಕಾರಣ ಅವರ ಜ್ಞಾನಹೀನತೆ ಮತ್ತು ಯತಿಪ್ರೀ ನಿಮ್ಮ ಜೀವಿತದಲ್ಲಿ ಏನು ಕಷ್ಟ ಬಂದರೆ ಅದೇ ದೇವರು ಕಾರಣ ಅಲ್ಲ ಅದೇ ದೇವರ ಸೇವಕರು ಕಾರಣ ಅಲ್ಲ ಯಾವ ಸಭೆ ಕಾರಣಲ್ಲ ಯಾಕೆ ದೇವರ ಆತ್ಮನ ತನ್ನ ಸಭೆಯಲ್ಲಿ ತನ್ನ ಸೇವಕರ್ಮಗಳನ್ನು ಮಾತನಾಡ್ತಾನೆ ಈ ಟಿ ವಿ ಮಾಧ್ಯಮದಲ್ಲಿ ಅನೇಕ ಸೇವಕರ್ಮಗಳು ಮಾತನಾಡ್ತಾನೆ ಅಷ್ಟು ನಿಮಗೆ ಸತ್ಯ ವೇದನೆ ಕೊಟ್ಟಿದ್ದಾನೆ ನೀವು ಓದಲಿಕ್ಕೆ ಈ ಜ್ಞಾನವನ್ನು ಅಲಸ ಮಾಡಿ ನಿಮಿತ್ತೆ ನಿಮಿತ್ತ ನಿಮ್ಮ ಸ್ವಂತ ಬುದ್ಧಿಯನ್ನು ಅನಿಸೋದ ನಿಮಿತ್ತವಾಗಿ ನೀವು ಕಷ್ಟದಲ್ಲಿ ಬೀಳ್ತೀರಿ ಅದೇ ಸ್ವಲ್ಪ ಸಹ ಬುದ್ಧಿ ನಿನ್ನ ಆದ ಮಾಡಿಕೊಳ್ಳಬೇಡ ಎಲ್ಲ ನಡೆಯಲಿಕ್ಕೆ ದೇವರ ಚಿತ್ತಕ್ಕೆ ಆಗ ಆತನ ಮಾರ್ಗ ಸಾರಾಗ ಮಾಡುತ್ತಾನೆ ಎಂಬುದಾಗಿರ್ತಾನೆ ಒಂದು ಸ್ವಂತ ಬುದ್ಧಿ ನೋಡಿದರೆ ಅಲ್ಲಿ ಸೋಲು ಮಾಡ್ತೇನೆ ನಿನಗೆ ಅನಾರೋಗ್ಯಗಳು ಬರುವುದು ನಿನಗೆ ವ್ಯಾಧಿಗಳು ಬರುವುದು ಆದರೆ ದೇವರ ಚಿತ್ತ ನೋಡಿದರೆ ನಿನಗೆ ಯಾವ ಚಿಂತೆಯಾಗಲಿ ಬರದೆ ನಿನ್ನ ದೇಹಕ್ಕೆ ಆರೋಗ್ಯ ಬರ್ತದೆ ಎಂಬುದಾಗಿ ಸೋಲತ ದೇವರ ಬಗ್ಗೆ ಜ್ಞಾನ ಪಡೆದುಕೊಳ್ಳುವುದು ಅತಿ ಪ್ರಾಮುಖ್ಯವಾಗಿದೆ ಎಂಬುದೇ ಈ ವಾಕ್ಯ ನೋಡ್ತೇವೆ ಎರಡನೇ ಸಂಗ ನೋಡ್ತೇವೆ ದೇಹರ ವಾಕ್ಯದ ಸ್ವಸ್ಥ ಬೋಧನೆಯನ್ನು ಎಂದಿಗೂ ತಿರಸ್ಕಾರ ಮಾಡಬಾರದು ಇನ್ನು ಎಕ್ಸಾಂಪಲ್ ನಾವು ನೋಡ್ತೇವೆ ಪ್ರಿಯರೇ ನಾವು ಜ್ಞಾನಕ್ತಿ ಪುಸ್ತಕ ಒಂದನೇ ಆದ್ಯದಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತ ಎರಡನೇ ವಾಕ್ಯ ಪ್ರೊಬ್ಬರ್ ಒನ್ ಟ್ವೆಂಟಿ ನೈನ್ ಟು ತರ್ಟಿ ಟೂ ವರ್ಡ್ಸ್ ಯಾಕೆಂದರೆ ಯಹ್ವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಗೆ ಮಾಡಿದರು ನನ್ನ ಆಲೋಚನೆಯನ್ನು ಕೇಳಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾಸ್ತರ ಮಾಡಿದರು ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುವುಕಿತಿಗಳನ್ನೇ ಒಟ್ಟು ತುಂಬ ಉಣ್ಣಬೇಕಾಗುವುದು ಮೂಡರು ತಮ್ಮ ಉದಾಸೀನತೆಯಿಂದಲೇ ಜ್ಞಾನ ಜ್ಞಾನಹೀನರು ತಮ್ಮ ನಿಶ್ಚಿತದಲ್ಲಿ ನಾಶವಾಗೋ ಇಲ್ಲಿ ಸ್ವಲ್ಪ ಅತಿ ಸ್ವತಃ ಜ್ಞಾನ ಎಂಬ ಆಕೆಯ ದೇವರ ವಾಕ್ಯ ಪ್ರತಿಯೊಂದು ಸಭೆ ಸಭೆಗಲ್ಲಿದ್ದರು ಮಾತನಾಡ್ತಾನೆ ಟಿ ವಿ ಮೊದಲು ಮಾತನಾಡ್ತೇನೆ ಈ ಮಾತನ್ನು ಈ ದೇವರ ಆಲೋಚನೆಯನ್ನು ಪ್ರೇರಿ ನೀವು ಕೇಳಿ ಅದನ್ನು ತಿರಸ್ಕಾರ ಮಾಡಿದರೆ ಮಾತ್ರವೇ ಪ್ರೇರೇ ನಿಮ್ಮ ಹಾಗೆ ದೇವ ನಿಮ್ಮ ಹಾಗೆ ಇದೇ ಭೂಮಿಯಲ್ಲಿ ನೀವು ಅದರ ಪಾಲವನ್ನು ತಿಂತೀರಿ ಯಾಕಂದರೆ ಅಪ್ಪ ಪಾವು ಬಿಡ್ರೆ ಗಲತಿ ಹೊರಡುವ ಪತ್ರಿಕೆ ಆರನೇ ಆದ್ಯದಲ್ಲಿ ಏಳು ಮತ್ತು ಎಂಟನೇ ವಾಕ್ಯದಲ್ಲಿ ಹೇಳ್ತಾನೆ ಮೋಸ ಹೋಗಬೇಡಿರಿ ದೇವರು ಎಂದಿಗೂ ತಿರಸ್ಕಾರ ಸಹಿಸುನಲ್ಲ ತಾನು ಏನು ಬಿತ್ತನು ಅದನ್ನೇ ಕೊಯ್ಯಬೇಕು ತನ್ನ ಶರೀರ ಭಾವನ ಕುರಿತು ಬಿತ್ತುವನು ಶರೀರ ಭಾವದಿಂದ ನಾಶನವನ್ನು ಕೊಯ್ಯುತ್ತಾನೆ ಆ ಪವಿತ್ರ ನಡೆ ನಡೆದ ಆತ್ಮನಸ ನಡೆಯುವನು ಆತ್ಮ ಆತ್ಮದಿಂದ ನಿತ್ಯ ಜೀವನಕ್ಕೆ ಆಗದೆ ಪ್ರಯೋತು ನಿಮಗೆ ನಿತ್ಯ ಜೀವ ಬೇಕಾ ದೇವರ ರೂಪದಲ್ಲಿ ಕೇಳಿರಿ ಅದಕ್ಕೆ ವಿಧ ನಡೆದರೆ ನೀವು ನಿತ್ಯ ಜೀವನ ಕೊಡುತ್ತೀರಿ ಆ ಮತ್ತು ನಿಮಗೆ ಎಲ್ಲ ಕಷ್ಟದಿಂದ ಬಿಡುಗಡೆ ಆಗಬೇಕಾ ರೋಗದಿಂದ ಬಿಡುಗಡೆ ದೇಹ ವಾಕ್ಯಕ್ಕೆ ವಿದ್ಯರಾಗಿದ್ರಿ ನಿಮಗೆ ಬಿಡ ಅದೇ ದೇಹ ವಾಕ್ಯ ಕೇಳಿ ಅದು ತಿರಸ್ಕಾರ ಮಾಡಿ ಅದನ್ನು ಮರೆತು ಹೋಗಿದರೆ ನಿಮ್ಮ ಕ ನಿಮ್ಮ ಕ ನಿಮ್ಮ ಅವವಿಧ್ಯತೆ ತಕ್ಕಾಗೆ ನಿಮ್ಮ ನಡೆ ತಕ್ಕಾಗೆ ನಿಮಗೆ ಪ್ರತಿಫಲ ಬರುತ್ತದೆ ಅದಕ್ಕೆ ದೇವರ ಮಕ್ಕಳು ಹಾಲು ಹೇಳಿ ಸೋಲು ಮಾಡ್ತೇನೆ ಮತ್ತು ಮೂವತ್ತು ಮೂರು ಭಾಗದಂದರೆ ನನ್ನ ಮಾತಿ ಕಿವಿಗೂಡುವನಾದರು ಸ್ವಸ್ಥವಾಗಿರುತ್ತಾ ಯಾವ ಕೇಳಿಕೆ ಭಯ ಸುರಕ್ಷಿತ ಸುರಕ್ಷಿತನಾಗೃ ಎಂಬುದರಿಂದ ಯಾರು ದೇವರ ಮಾತನ್ನು ಕೇಳಿ ಅದಕ್ಕೆ ವಿದ್ಯ ಅವರು ಯಾವ ಸಂರಕ್ಷಣೆಗಳು ಬರ್ತಾರೆ ಅವ್ರು ಯಾವ ಕೇಳಿಗೂ ಭಯ ಅವರು ದೇವರ ದಯೆ ಅದರ ಕೃಪೆ ಅದರ ಆಶೀರ್ವಾದ ಅದರ ಪ್ರಸನ್ನ ಯಾವಾಗಲೂ ಇರ್ತದೆ ಎಂಬುದಾಗಿ ಇಲ್ಲಿ ಸೋಲ ಮನೆಯ ಪ್ರೇ ಹೊಸ ಮುಟ್ಟಕ್ಕೆ ನಾವು ಒಂದು ವಾಕ್ಯವನ್ನು ನೋಡಬೇ ಪ್ರಕರಣ ಗ್ರಂಥ ಎರಡನೇ ಆದ ಏಳನೇ ವಾಕ್ಯ ರೆವಿಲೇಷನ್ ಸಬ್ ಟು ವರ್ಸ್ ಸೆವೆನ್ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೀ ಕೇಳಲಿ ಯಾವನು ಜಾಗ ಹೊಂದುತ್ತವನು ಅವನಿಗೆ ದೇವರ ಪರದೇಶನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದೇ ಕೊಡುವೆನು ಪ್ರೀಲಿ ಎಷ್ಟು ಇಲ್ಲಿ ನಾವು ಅಂತ ಈ ಏಳು ಸಭೆಗಳಿ ಪ್ರಿಯ ಪವಿತ್ರ ಮಾತನಾಡುತ್ತಾನೆಂಬುದನ್ನು ನಾವು ಪ್ರಕರಣ ನೋಡಿದೆ ಅಲ್ಲಿ ಎ ಸಭೆಯಲ್ಲಿ ಸ್ಪೂರ್ಣ ಸಭೆಗೆ ಎಲ್ಲ ಸಭೆ ಮಾತಾಡೋದು ಏನಿದೆ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೀಳನ್ನು ಕೇಳಲಿ ಯಾರು ಕೇಳಿ ಜಯ ಹೊಂದುತ್ತಾನೋ ಅವನಿಗೆ ಪರದೇಶಿಯಲ್ಲಿರುವ ಜೀವದಾಯಕ ವರ್ಷ ಅನ್ನು ತಿನ್ನಬೇಕು ಇವತ್ತು ನಿಮಗೆ ಪರಲೋಕ ಹೋಗಬೇಕಾ ಜೀವದಾಯಕ ವರ್ಷ ಅನ್ನು ತಿನ್ನಬೇಕಾ ದೇವರ ಆತ್ಮನು ಸಭೆಯಲ್ಲಿ ತನ್ನ ಸೇವಕರ ಬಾಯಿಂದ ಮಾತನಾಡಿದಾನೆ ಆ ಕೇಳಿದ ಮಾತಿಗೆ ವಿಧರಾಗಿ ನಡೆಯುವುದರೆ ನೀವು ಜಯ ಉಣ್ತೀರಿ ಜಯ ಒಂದು ಅವನಿಗೆ ಆಶೀರ್ವಾದ ಉಂಟು ನಾವು ನೋಡ್ತೇವೆ

ಕೊಂಡಾಡ್ತೇನೆ ದವೀಯ ಸಂದರ್ಭದ ಮುಖಾಂತರವಾಗಿ ನಿನ್ನ ಮಾತನಾಡಿದು ಯಾಕೆ ದೇವರ ಮಕ್ಕಳು ಹಾಲು ಹಾಕ್ತಾರೆ ಯಾಕೆ ದೇವರ ಮಕ್ಕಳು ಕಷ್ಟ ಬರೀ ದೇವರ ಮಕ್ಕಳು ನಿನ್ನ ಜ್ಞಾನವನ್ನು ತಿರಸ್ಕಾರ ಮಾಡಿ ನಿಮ್ಮತೆಗೆ ತೆಗೆ ಈ ಈ ವಾಕ್ಯಕ್ಕೆ ಪ್ರತಿಯೊಬ್ಬರಿಗೆ ನಿನ್ನ ವಾಕ್ಯನ ಓದುವುದಕ್ಕೆ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ವಾಕ್ಯನ ಕೇಳಿದ ವಾಕ್ಯನ್ನು ಮರೆತು ಬಿಡದೆ ಆ ವಾಕ್ಯದಿಂದ ಸಿಗುವಂಥ ಜ್ಞಾನವನ್ನು ಹೊಂದಿಕೊಂಡು ಆ ಜ್ಞಾನಕ್ಕೆ ಅನುಸ ನಡೆಯುವಂಥ ಹೃದಯ ಹೃದಯವನ್ನು ಮಕ್ಕಳಿಗೆ ಅನುಗ್ರಹಿಸು ಪ್ರತಿಯೊಬ್ಬರು ಈ ವಾಕ್ಯನ ಕೇಳಿ ಅವರ ಜೀವಿತ ವಾಕ್ಯನ ಕಾರ್ಯವನ್ನು ಮಾಡಿಕೊಂಡು ಪ್ರತಿಯೊಬ್ಬರ ವಿದ್ಯಾರ್ಥಿಗಳು ಎಲ್ಲ ಕಷ್ಟ ಎಲ್ಲ ಸಮಸ್ಯೆ ಎಲ್ಲ ಸಾಲ ಎಲ್ಲ ವ್ಯಾಧಿಯಿಂದ ಪ್ರತಿಯೊಬ್ಬ ಬಿಡುಗಡೆ ಮಾಡಬೇಕು ಎಂದು ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನು